ಈ ಭಗವಂತನಲ್ಲಿ ತುಂಬಾ ಶಕ್ತಿ ಇದೆ. ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ ಮಿಕ್ಕಿದ ಕೆಲಸ ಭಗವಂತ ಮಾಡಿಸ್ಕೊಂಡು ಬಳಗೆರೆ ಅಂತ ನಮ್ಮ ನೇಟಿವ್ ಪ್ಲೇಸು. ಇಲ್ಲಿ ಈ ಸತ್ಯನಾರಾಯಣ ಶ್ರೀದೇವಿ ಭೂದೇವಿ ಸತ್ಯನಾರಾಯಣ ಸ್ವಾಮಿ ಸುಮಾರು 150 ವರ್ಷಗಳ ಹಿಂದೆ ನಮ್ಮೂರಿನ ಹಿರಿಯರು ಶಿವಾರಪಟ್ಟಣದಿಂದ ತಲೆ ಮೇಲೆ ಹೊತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ರು. ಅಲ್ಲಿ ಹಳೆ ದೇವಸ್ಥಾನ ಶಿಥಿಲ ಆಗಿತ್ತು. ಇದನ್ನು 2017 ಇಲ್ಲಿ ಗುದ್ದಲಿ ಪೂಜೆ ಮಾಡಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ 2019 ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಅಲ್ಲಿಂದ ಇದು 5ನೇ ವಾರ್ಷಿಕೋತ್ಸವ ಮತ್ತು 3ನೇ ಬ್ರಹ್ಮರಥೋತ್ಸವ ನಡೆಸ್ತಾ ಇದ್ದೀವಿ. ಈ ಭಗವಂತನಲ್ಲಿ ತುಂಬ ಶಕ್ತಿ ಇದೆ. ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ ಮಿಕ್ಕಿದ ಕೆಲಸ ಭಗವಂತ ಮಾಡಿಸ್ಕೊಳ್ತಾನೆ. ನಾವ್ಯಾರು ಈ ಥರ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಈ ರೀತಿ ಡೆವಲಪ್ ಆಗುತ್ತೆ, ಈ ರೀತಿ ಬೆಳುತ್ತೆ ಅಂತ. ಅದೇ ರೀತಿಯೇ ಈ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಊರಿನವರು ಚಿಂತಾಮಣಿ ತಾಲೂಕು, ಕೋಲಾರ ತಾಲೂಕು, ಅದಕ್ಕಿಂತ ಚಿಂತಾಮಣಿ ಐ ಮೀನ್ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕಡೆಯಿಂದನೂ ಭಕ್ತರು ಬರ್ತಾರೆ ಇಲ್ಲಿಗೆ. ಅವರವರ ತನುಮನ ಸಹಾಯ ಮಾಡಿ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲನೂ ಸಹ ಲಾಸ್ಟ್ ಇಯರು ಬೆಂಗಳೂರಿನವರು ಒಬ್ಬರು ಕಾರ್ಪೊರೇಟ್ರು ಯಾಗಶಾಲೆ ಬೇಕು ಅಂತ ಹೇಳಿದ್ವಿ, ಬಂದು ಲಾಸ್ಟ್ ಇಯರ್ ಯಾಗಶಾಲೆ ಒಂದು ಕಟ್ಸಿಕೊಟ್ರು. ಅದೇ ರೀತಿಯೇ ಈ ರಥ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಾವು ಲಾಸ್ಟ್ ಇಯರು ಕುರುಟಗೆರೆ ಹತ್ರ ಅಜ್ಜಂಪುರ ಕ್ರಾಸಲ್ಲಿ ಆಂಜನಪ್ಪ ಅಂತ ಇದ್ದರು, ಅವ್ರಿಗೆ ಹೇಳಿದ ಮೇಲೆ ಅವರು 6 ಮಂತ್ಸ್ ಟೈಮ್ ತೊಗೊಂಡು ರಥನ ರೆಡಿ ಮಾಡಿಕೊಟ್ರು. ಅದನ್ನು ಈ ರೀತಿ ಸ್ವಲ್ಪ ಮಾಡಿಫೈ ಮಾಡಿ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಮಾಡ್ತಾರಲ್ಲ, ಇವಾಗ ಧರ್ಮಸ್ಥಳ, ಕುಕ್ಕೆ, ಉಡುಪಿ ಇದೆಲ್ಲ ಮಾಡ್ತಾರಲ್ಲ, ಆ ರೀತಿ ಸ್ವಲ್ಪ ಬದಲಾವಣೆ ಮಾಡಿದ್ವಿ ಈ ಸಾರಿ. ಅದೇ ರೀತಿ ಬೇರೆ ನಮ್ಮ ರಾಮನಗರದಿಂದ ಕಲಾತಂಡಗಳು ಬಂದಿತ್ತು, ಡೊಲ್ ಕುಣಿತ, ಪೂಜಾ ಕುಣಿತ, ವೀರಗಾಸೆ ಕುಣಿತ ಎಲ್ಲನೂ ಇವತ್ತು ರಥೋತ್ಸವ ಭಗವಂತ ಚೆನ್ನಾಗಿ ನಡೆಸ್ಕೊಂಡ. ಇವತ್ತಿನ ದಿವಸ ಏನೇನು ಪೂಜೆ ಇಟ್ಕೊಂಡಿದ್ವಿ? ಇವತ್ತಿನ ದಿವಸ ಬೆಳಗ್ಗೆ ಹೋಮ ಆಯಿತು, ಗೋಪೂಜೆ ಆಯಿತು, ಹೋಮ ಆಯಿತು, ಅಭಿಷೇಕ ಆಯಿತು, ಅಲಂಕಾರ ಆಯಿತು, ಮಹಾಮಂಗಳಾರತಿ ಆಯಿತು, ಈಗ ರಥೋತ್ಸವ ಆಯಿತು. ನೆಕ್ಸ್ಟು ಈಗ ಇದಿದೆ, ದೀಪ ಇದೆ ಸಾಯಂಕಾಲ, ಅದಾದ ಮೇಲೆ ಭರತನಾಟ್ಯವರು ಕೇರ್ಪುರಂನಿಂದ ಕಲಾತಂಡಗಳು ಬರ್ತಾ ಇದ್ದಾವೆ. ಇವತ್ತು ಭರತನಾಟ್ಯ ಲಾಸ್ಟ್, ಮಲ್ಲಗಂಬ ಇದೆ, ಎಣ್ಣೆ ಮಲ್ಲಗಂಬ ಅದು ತುಂಬ ಚೆನ್ನಾಗಿರುತ್ತೆ. ಅದು ಇವತ್ತಿನ ಪ್ರೋಗ್ರಾಮು. ನಾಳೆ ಪ್ರೋಗ್ರಾಮು ಬೆಳಗ್ಗೆ ಅಭಿಷೇಕ ಇರ್ತದೆ, ಅಲಂಕಾರ ಇದೆಲ್ಲ ಆದಮೇಲೆ ಸಾಯಂಕಾಲ ರಾಜ ಸುಯಾಯಾಗ ಅಥವಾ ಜರಾಸಂಧನ ವಧೆ. ಇದು ಪೌರಾಣಿಕ ನಾಟಕ ಇದೆ, ನಮ್ಮೂರ್ನರೇ ನಾವೇ ಕಲ್ತಿದ್ದೀವಿ. ನಾವು ಫಸ್ಟ್ ಕೃಷ್ಣ ಫಸ್ಟ್ ಪಾರ್ಟಲ್ಲಿ ಕೃಷ್ಣ ಪಾಟ್ ಪಾಡು ಅಂತ ಹೇಳಿದ್ರು ಪಾಡಿದ್ದೀವಿ. ನಾಳೆ ಚೆನ್ನಾಗಿರುತ್ತೆ ಇದನ್ನು. ಆಮೇಲೆ ನೆಕ್ಸ್ಟ್ ಡೇ 2ನೇ ತಾರೀಕು ಪರ್ವತೋತ್ಸವನೂ ಇದೆ. ಟೋಟಲ್ 5 ದಿವಸ ಜಾತ್ರೆ ಇದು, 5 ದಿವಸದ ಕಾರ್ಯಕ್ರಮ. ಮೊದಲನೇ ದಿವಸ ಧ್ವಜಾರೋಹಣ ಆಯಿತು, ನಿನ್ನೆ ಕಲ್ಯಾಣೋತ್ಸವ ಆಯಿತು, ಇವತ್ತು ರಥೋತ್ಸವ, ನಾಳೆ ದೀಪ ಮತ್ತು ಪರ್ವತೋತ್ಸವ ಇದೆ. ನಾಳೆ ನಾಳಿದ್ದು ವಸಂತೋತ್ಸವ, ಅದು ಎಂಡ್ ಆಗುತ್ತೆ 5 ದಿವಸದ್ದು. ಇವರು ಹಿರಿಯ ಪುರೋಹಿತರು ವಿಶ್ವನಾಥ ಅಂತಲ್ಲಿ ಈ ದೇವಸ್ಥಾನಕ್ಕೆ ಫೌಂಡೇಶನ್ ಗುದ್ದಲಿ ಪೂಜೆ ಮಾಡಿಸೋದಕ್ಕೆ ಆಯಾ ಇವರೇ ಆಗ್ತವರು. ಇವರು ಕೆಶಪ್ಪ ಅವರು ಅಂತೇಳಿ ಸ್ಕೂಲ್ ಮಾಸ್ಟರ್, ರಿಟೈರ್ಡ್ ಸ್ಕೂಲ್ ಮಾಸ್ಟರ್, ಇವರು ಇದೆಲ್ಲ ಇನ್ಚಾರ್ಜ್ ಎಲ್ಲ ನೋಡಿಕೊಂಡು ಮಾಡಿ ಇದು ಮಾಡ್ತಾಯಿದ್ದಾರೆ. ಮತ್ತು ಲಾಸ್ಟ್ ಮಂತ್ ಒಂದು ಟ್ರಸ್ಟ್ ಮಾಡಿದ್ವಿ, ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿದೆ. ಈ ರೀತಿ ಈ ನಾವು ಊರಿನವರು 23 ಜನ ಟ್ರಸ್ಟ್ ಇವ್ರು ಚೆನ್ನಾಗಿದೆ. ನಮ್ಮ ಊರಿನವರು ಅಷ್ಟೇ, ಬೇರೆ ಅಕ್ಕಪಕ್ಕ ಊರಿನವರು ಅಷ್ಟೇ, ತುಂಬ ಬೆಂಬಲ ಚೆನ್ನಾಗಿದೆ. ಇವತ್ತು ನೀವೇ ನೋಡಿದ್ರಲ್ಲ ರಥ ಹೇಗಿತ್ತು ಏನು ಅಂತ. ಇದು ನಮ್ಮ ಒಂದು ಗ್ರಾಮದಿಂದ ಸಹಕಾರದಿಂದೆಲ್ಲ ಇಡೀ ಸುತ್ತಮುತ್ತಲ ಗ್ರಾಮದವರು ಸಹ ತುಂಬ ಕೋಆಪ್ರೇಟ್ ಮಾಡಿ ಅವರು ಬಂದು ಶ್ರಮ ವಹಿಸಿ 5 ದಿವಸದಿಂದನೂ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ. ಅದರಿಂದ ಎಲ್ರಿಗೂ ಅಷ್ಟೇ ತುಂಬ ತುಂಬ ಧನ್ಯವಾದಗಳು. ತಾವು ಈ ಬಿಸಿನಲ್ಲೂ ಸಹ, ಈ ಬಿಸಿಲಲ್ಲೂ ಸಹ, ಉರಿ ಬಿಸಿಲಲ್ಲೂ ಸಹ ಬಂದಿದ್ದೀರಿ, ನಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ಎಷ್ಟು ಊರುಗಳು ಸರ್?